ಇವತ್ತು ಬೆಳಗ್ಗೆ ತುಂಬ ಬೇಗನೆ ಎಚ್ಚರ ಆಗೋಯ್ತು. ಹೆಂಗೂ ಬೇಗ ಎದ್ದಿದ್ದೀನಲ್ಲ ಅಂತ ಕೆಲಸಗಳು ಎಲ್ಲಾನು ಮುಗಿಸ್ಕೊಬಿಟ್ಟಿದ್ದೀನಿ. ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ಕಿಚನ್ ಕೆಲಸನು ಆಲ್ಮೋಸ್ಟ್ ಮುಗಿಸ್ಕೊಬಿಟ್ಟಿದ್ದೀನಿ. ಇವಾಗ ಜಸ್ಟ್ ಮನು ಎದ್ದು ಬಂದರು, ಅದಕ್ಕೆ ಅಂತ ಕಾಫಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಏ ಹಾಳಾಗ ತೀಸ್ಕೊಳಪ್ಪ. ಏನದು? ಅದು ಇನ್ ತೋರ್ಸಿದ್ರೆ ಓದಮ್ಮ ಸಾಕು. ಚಾಲ ಹೆಂಗ್ ಮನು ಲಾಕ್ ಮಾಡೋದು ನನ್ಗೆ ಗೊತ್ತಿಲ್ಲ ನೋಡಿ. ನಾನು ಆ ಲಾಕ್ ಕೇಳ್ತಿಲ್ಲ. ನಾವು ಇವ್ರು ಬಂದ್ರೆ ಕೀ ಎಲ್ಲಾನು ಎತ್ತಿಟ್ಕೋಬೇಕು. ಇನ್ನೊಂದ್ಕೆ ಅದು ಮಾಡ್ಲಿ, ಅದು ಅವ್ನಿಗೆ ಬರಲ್ಲ ಮಾಡಕ್ಕೆ. ಬಂದ ತಕ್ಷಣ ಮಾಡೋ ಕೆಲ್ಸಗಳು ಇವೆ. ಅಯ್ಯ ಮಾಡ ಇಲ್ಲ, ನಾನು ಲಾಕೇ ಮಾಡಿಲ್ಲ. ಅದು ಅದಲ್ಲ ಬೇರೆದು. ಸೊ ಇವ್ರದ್ದು ಸಾಹೇಬ್ರದ್ದು ಕೆಲ್ಸಗಳು ನಡೀತಾ ಇರ್ತವೆ ಹಿಂಗೆ. ಸೊ ಅದಕ್ಕೆ ನಾವೆಲ್ಲಾನು ಲಾಕ್ ಮಾಡಿ ಇಟ್ಟಿರ್ತೀವಿ. ಬೆಳಗ್ಗೆಯಿಂದ ಏನ್ ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಮೊನ್ನೆ ಬೆಂಡೆಕಾಯಿ ಮತ್ತೆ ತೊಂಡೆಕಾಯಿ ತಂದಿದ್ದೆ. ಸೊ ಬೆಂಡೆಕಾಯಿ ಮಾಡ್ಲಾ ತೊಂಡೆಕಾಯಿ ಮಾಡ್ಲಾ ಅನ್ನೋ ಕನ್ಫ್ಯೂಷನ್ನು. ಸೊ ಅದಕ್ಕೆ ಇವಾಗ ಫೈನಲಿ ತೊಂಡೆಕಾಯಿಯೇ ಮಾಡೋಣ ಅಂತ ಡಿಸೈಡ್ ಮಾಡಿ. ನಾನದು ಪಲ್ಯ ಥರ ಬೇಕಿತ್ತು ನನಗೆ. ಯೂಟ್ಯೂಬಲ್ಲಿ ನೋಡ್ಕೊಂತ ಇದೆ ಹೆಂಗೆ ಮಾಡೋದು ಅಂತ. ಅಂದರೆ ರೈಸ್ಗೂ ಆಗಬೇಕು, ಈ ಕಡೆ ಚಪಾತಿಗೂ ಆಗಬೇಕು, ಆ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಯಾರದು? ಯಾರು? ಕನ್ನಯ್ಯ ಅಂತೇವ್ರು. ಇವ್ರಿಗೆ ಒಂದು ದಿನ ಒನ್ ಆರ್ ಟೂ ಅವರ್ಸ್ ಟೈಮ್ ಸಿಗಂಗಿಲ್ಲ ಗ್ಯಾಪು. ಆ ಗ್ಯಾಪಲ್ಲಿ ಏನಾದ್ರು ಒಂದು ಕೆಲ್ಸಗಳು ಮಾಡ್ಕೊಂಡು ಬರ್ತೀನಿ, ಹೊರಗಡೆ ಹೋಗ್ತೀನಿ ಅಂತ ಓಡ್ಬಿಡ್ತಾರೆ. ಇವಾಗ ನಮ್ಮನೆ ಹತ್ರ ಹೋಗ್ತಾವ್ರೆ. ಯಾವ ಗಾಡಿ? ಅವ್ರದ್ದು ಬೈಕ್ ಇದೆಯಲ್ಲ, ಅದನ್ನ ಅಲ್ಲೇ ನಿಲ್ಲಿಸ್ಬಿಟ್ಟಿದೀವಲ್ಲ, ಅದನ್ನ ತಗೊಂಡೋಗಿ ವಾಶ್ ಮಾಡಿಸಿ ಪೆಟ್ರೋಲ್ ಹಾಕ್ಸಿ ವಾಪಸ್ ನಿಲ್ಲಿಸಿ ಬರೋದ. ನೀನು ಗಲೀಜೆ ಆಗಿರಲ್ಲ, ಅದನ್ನ ಓಡಿಸ್ತಾನೆ ಇಲ್ವಲ್ಲ ನಾವು. ನಮ್ ಗಾಡಿ ರಿಪೇರಿಗೆ ಬಿಟ್ಟಾಗ ಈ ತೊಂಡೆಕಾಯಿ ಇಷ್ಟಿಷ್ಟೇ ಇರತ್ತಾ, ಇದನ್ನ ಒಂದೊಂದೇ ಇಡ್ಕೊಂಡು ಈ ಸೈಜ್ಗೆ ಸಣ್ಣ ಕಟ್ ಮಾಡಬೇಕು ಅಂದರೆ ಭಲೇ ಟೈಮ್ ಕನ್ಸ್ಯೂಮಿಂಗ್. ಒಂದು 10-15 ಮಿನಿಟ್ಸಿಂದನೂ ಮಾಡ್ತಾ ಇದ್ದೀನಿ. ಯಾಕೋ ಸಾಹೇಬ್ರು ಬಂದು ಮಲ್ಕೊಬಿಟ್ಟವ್ರೆ. ಯಾಕಪ್ಪ ಯಾಕೆ ಮಲ್ಕೊಬಿಟ್ಟೆ? ಹೋಗ್ಲಿಲ್ವಾ? ಯಾಕೆ? ಹಾಂ, ನಮ್ಮ ಯಜಮಾನ್ರದ್ದು ಈ ಕ್ಲೈಮೇಟ್ ಚೇಂಜ್ ಆಗತ್ತಲ್ಲ, ಆ ಥರ ಮೂಡು ಚೇಂಜ್ ಆಗ್ತಾ ಇರತ್ತೆ. ಈಗ ಒಂದು 10 ನಿಮಿಷದಿಂದ ಬಿಸಿಲಿತ್ತು, ಈಗ ನೋಡಿ ವೆದರ್ ಡಿಪ್ರೆಷನ್ ಇದೆ. ಹಂಗೇನೆ 10 ನಿಮಿಷದಿಂದ ಚೆನ್ನಾಗೇ ಇದ್ರು, ಹೋಗ್ತೀನಿ ಅಂತ ಹೊರಟಿದ್ರು, ಇವಾಗ ನೋಡಿ ಡಿಪ್ರೆಸ್ಡ್ ಆಗಿ ಮಲ್ಕೊಬಿಟ್ಟವ್ರೆ. ನಿದ್ದೆ ಬರ್ತಾ ಇದೆ ಈ ಕ್ಲೈಮೇಟಿಗೆ, ನನಗೂ ನಿದ್ದೆ ಬರ್ತಾ ಇದೆ. ತಣ್ಣಗಿದೆ ಹೊರಗಡೆ, ಫುಲ್ಲು ಮೋಡಕ್ಕೆ ಹೋಗ್ಕೊಂಡು. ಹಂಗೆ ಹೋಗಲ್ವಾ ಹಂಗಾದ್ರೆ? ಈಗ ಸಾಯಂಕಾಲ ಹೋಗು. ನಂದು ಒಂದು ಕೊರಿಯರ್ ಬರೋದಿದೆ, ನಂದು ಕಾರ್ಡ್ ಎಕ್ಸ್ಪೈರ್ ಆಗ್ತಾ ಇದೆ, ಅದು ಕೊರಿಯರ್ ಇವತ್ತು ಬರುತ್ತೆ. ಸೊ ಅದನ್ನು ತಗೊಂಡು ಬಂದಂಗಾಗತ್ತೆ. ಅಡುಗೆ ಮುಗಿಸೋ ಅಷ್ಟೊತ್ತಿಗೆ ಲೇಟೇ ಆಗೋಯ್ತು. ಒಂದು ಐಟಮ್ ಮಾಡೋಣ ಅನ್ಕೊಂಡು ಕಿಚನಿಗೆ ಬಂದ, ಆಮೇಲೆ ಯೋಚನೆ ಮಾಡಿದೆ ಬರೀ ಆ ತೊಂಡೆಕಾಯಿ ತಿನ್ನಕ್ಕಾಗಲ್ವೇನೋ ಅನ್ಕೊಂಡು ಬೇಳೆ ಸಾಂಬಾರ್ ಮಾಡಿ ತೊಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಬೇಳೆ ಸಾಂಬಾರ್ ಜೊತೆಗೆ ತೊಂಡೆಕಾಯಿ ಪಲ್ಯ. ಮನುಗೆ ಹೊಟ್ಟೆ ಹಶ್ವಾಗ್ಬಿಟ್ಟಿದೆಯಂತೆ, 1 ಗಂಟೆ ಆಯಿತು ಟೈಮು. ಹಂಗಾಗಿ ಯಾವಾಗಲೇ ಪಪ್ಪಾಯ ಕಟ್ ಮಾಡ್ಕೊಂಡು ಕೊಟ್ಟಿದೆ. ಅಲ್ಲಿತ್ತಲ್ಲ ಪಪ್ಪಾಯ, ಅವ್ರು ಟಚ್ಚೇ ಮಾಡಿರ್ಲಿಲ್ವಲ್ಲ. ಹೆಂಗಿತ್ತಪ್ಪ ಪಪ್ಪಾಯ? ಪಪ್ಪಾಯ ಚೆನ್ನಾಗಿತ್ತು. ಓಕೆ, ಕಮೆಂಟ್ಸ್ ಬಂದಿತ್ತು, ಓದ್ತಾ ಇದ್ದೆ. ನಿನ್ ಬಗ್ಗೆನೇ ಹೇಳಿರೋದು ಸಾಯಿ ಶ್ರೀ. ಹ್ಮ್, ಮನು ಚೇರ್ ಹೈಡ್ ಮಾಡ್ಬಿಡಿ, ಒಂಡೆ ಚಾಲೆಂಜ್ ನಾಟ್ ಟು ಸಿಟ್ ಆನ್ ಚೇರ್. ಅರ್ಥ ಆಯ್ತಾ? ಸೊ ಅದು ಆಗದಿರೋ ವಿಷಯ. ಯಾಕೆ ಅಂದ್ರೆ ನಮ್ದು ಮೇನು ಟ್ರೇಡಿಂಗ್ ಇರೋದ್ರಿಂದ ಕೊಂಡು ಆನ್ಲೈನ್ ಚೆಕ್ ಮಾಡ್ತಾನೆ ಇರಬೇಕು, ಇಲ್ಲ ಅಂದ್ರೆ ನಮ್ಗೆ ಡೈಲಿ ಬ್ರೆಡ್ ಅಂಡ್ ಬಟರ್ಗೆ ಗೇಟು. ಆಕ್ಚುಲಿ ಇದು ನನ್ಗೆ ಎಷ್ಟೋ ಸರಿ ತಲೆಗೆ ಬಂದಿದೆ, ಚೇರ್ನ ಎಲ್ಲಾದ್ರೂ ಹೈಡ್ ಮಾಡ್ಬೇಕು ಅಂತ. ಬಟ್ ಎಲ್ಲಿ ಹೈಡ್ ಮಾಡ್ತೀರಾ? ಅಷ್ಟು ದೊಡ್ಡದೇನೋ ಸಣ್ಣದಾದ್ರೆ ಯಾವುದೋ ಒಂದು ಕಬೋರ್ಡ್ ಒಳಗಡೆಗೋ ಎಲ್ಲೋ ಹಾಕ್ಬಿಟ್ಟು ಲಾಕ್ ಮಾಡ್ಬಿಡೋದು, ಆಮೇಲೆ ನನ್ನ ಚೇರ್ ಎತ್ಕೊಂತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಕೆಲಸ ಯಾವಾಗನು ಇರೋದ್ರಿಂದ ಅವರು ಜಾಸ್ತಿ ಈ ಚೇರಿಗೆ ಸ್ಟಿಕ್ ಆಗಿರ್ತಾರೆ. ನಾನು 2:00 ನೈಟ್ 11:00 ತನಕ ನಾನು ಫೆವಿಕಾಲ್ ಹಾಕೊಂಡೆ ಕೂತಿರ್ತೀನಿ. ಸೊ ಹಂಗೆ ಅವ್ರದ್ದು ಟೈಮಿಂಗ್ಸ್ ಇಲ್ಲ, ಯಾವಾಗಂದ್ರೆ ಅವಾಗ ಮಾಡ್ಬೋದು, ಅದೊಂದೇ ಅವ್ರಿಗಿರೋದು ಅಡ್ವಾಂಟೇಜ್. ಇವಾಗಲೇ ಮಾಡ್ಕೋಬೇಕು ಅನ್ನೋದೆಲ್ಲ ಏನಿರಲ್ಲ. ಆಮೇಲೆ ಇನ್ನೊಂದು ಕಮೆಂಟ್ ಕೇಳ್ತಾ ಇದ್ರಿ, ನಿಮ್ಮ ಅಮ್ಮಂಗೆ ಅಕ್ಕಂಗೆ ಇಂಟರ್ವ್ಯೂ ಮಾಡಿ ನಿಮ್ ಬಗ್ಗೆ ಹೇಳಿ, ಚೈಲ್ಡ್ಹುಡ್ ಬಗ್ಗೆ ಅಂತ. ನನ್ನ ಚೈಲ್ಡ್ಹುಡ್ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಈಗ ಹೊಟ್ಟೆ ಹಶ್ವಾಗ್ತಾ ಇದೆ, ಫಸ್ಟ್ ಊಟ ಮಾಡ್ಬಿಡ್ತೀವಿ, ಆಮೇಲೆ ಚಿಕ್ಕದಾಗಿ ಹೇಳ್ತೀನಿ ಹೆಂಗಿತ್ತು ಅಂತ. ನಮ್ಮ ಅಮ್ಮ ಅಕ್ಕನ ಹತ್ರ ಮಾತ್ರ ಕೇಳಲ್ಲ, ಯಾಕಂದ್ರೆ ಮಾನ ಮರ್ಯಾದೆ ಕಳ್ದಾಕ್ಬಿಡ್ತಾರೆ, ಕಾಯ್ತಾ ಇರ್ತಾರೆ. ಆಮೇಲೆ
ಮನು ಹೋದಾಗ್ಲೇ ಮನು ಹತ್ರನೇ ಒಂದೊಂದೇ ಇನ್ಸಿಡೆಂಟ್ ಹೇಳಿ ಹೇಳಿ ನನ್ನ ಅವಳು ಹಂಗ್ ಮಾಡೋಳು ಹಿಂಗ್ ಮಾಡೋಳು ಅಂತ ಎಷ್ಟೊಂದು ಮರ್ಯಾದೆ ಕಳೆದ್ಬಿಟ್ಟವ್ರೆ. ಇವಾಗ ನಿಮ್ಮ ಹತ್ರನೂ ಕಳ್ಕಳಿ ಅಂತ ಹೇಳ್ತೀರಾ? ಚಾನ್ಸೇ ಇಲ್ಲ. ಈಗ ಒಂದು ಸ್ವಲ್ಪ ದಿನದಿಂದ ನಮ್ಮ ಮನೆ ಹತ್ರ ಕಂಬಳಿ ಹುಳಗಳ ಕಾಟಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಪ್ಪ ಎಷ್ಟು ಬರುತ್ತೆ ಗೊತ್ತಾ? ಡೈಲಿ ಬೆಳಗ್ಗೆ ಇನ್ನು ಇದೇ ಕಾರ್ನರ್ ಅಲ್ಲಿ ಒಂದ್ ಐದಾರು ಎತ್ತ ಹಾಕಿದ್ದೀನಿ. ಈ ಕಡೆ ಗೋಡೆನಲ್ಲೂ ಕಚ್ಕೊಂಡಿದ್ವು. ಇಲ್ಲೆಲ್ಲ ಇರ್ತವೆ, ಇಲ್ಲೆಲ್ಲ ಹರಿತಾ ಇರ್ತವೆ. ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತ ಹಾಕಿದ್ದೀನಿ, ಇವಾಗ ಇನ್ನೊಂದು ಬಂದಿದೆ. ಆ ಕಂಬಳಿ ಹುಳ ನೋಡ್ಬಿಟ್ರೆ ನನಗೆ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಹೆಂಗ್ ಕೂತೈತೆ ಅದ್ ನೋಡಕ್ಕೆ ಒಂಥರ ಹಿಂಸೆ ನನಗೆ. ಏನ್ ಮನು, ಬೆಳಗ್ಗೆ ಇನ್ನು ಅಷ್ಟು ಕಂಬಳಿ ಹುಳಗಳೆಲ್ಲ ತೆಗ್ದಾಕದ ಮೂರು ನಾಲ್ಕೆಲ್ಲ ಇದ್ದಿದ್ದು, ಇವಾಗ ಆಲ್ರೆಡಿ ಒಂದ್ ಬಂದು ಪುನಃ ಕೂತಿದೆ ಅಲ್ಲಿ. ಮನೆ ಇಲ್ವಂತೆ ಅವ್ರಿಗೆ ಕಟ್ಟಿಸ್ಕೊಡ್ಬೇಕು ತಾನೇ. ಹಂಗಿದ್ದಾಗ ಒಂದು 3 ಫ್ಲೋರ್ ಮನೇನ ನಾನೇನೋ ಬಂದು ನನ್ನ ಸಂಕಟ ಹೇಳ್ಕೊಂತ ಇದ್ರೆ ಕ್ಲೀನ್ ಮಾಡೋರಿಗೆ ತಾನೇ ಅದ್ರ ಸಂಕಟ ಗೊತ್ತು. ಅದ್ ನೋಡ್ಬಿಟ್ರೆ ನಾನು ಆಗಲ್ಲ, ನನಗೆ ಮೈಯೆಲ್ಲ ಜುಮ್ಮನ್ನ ಯಪ್ಪ ಮುದ್ಕೊಟ್ಟಂತೆ. ನಾನ್ ಸಣ್ಣವಳಿದ್ದಾಗ ಒಂದ್ಸಲ ಅಮ್ಮ ಬಟ್ಟೆ ಒಣಗಾಕಿದ್ರೇನೋ ಬಟ್ಟೆಲಿ ಸೇರ್ಕೊಬಿಟ್ಟಿದೆ ಅದು. ತೆಗ್ದಂಗೆ ಸೀದಾ ಕೊಡು ಇಲ್ಲ ಗಿಡವಿ ಇಲ್ಲ ಸೀದಾ ಹಾಕೊಂಡೆ ಅದ್ರೊಳಗಡೆ ಇತ್ತು ಅನ್ಸತ್ತೆ. ಕಚ್ಬಿಡ್ತು ಎಷ್ಟು ಉರಿಯತ್ತೆ ಗೊತ್ತಾ? ಅದು ಕಚ್ಚಿದ್ರೆ ಅದು ಏನೋ ಗೊತ್ತಿಲ್ಲ, ಅದು ಹೇರ್ಸ್ ಚುಚ್ಚಿದ ಇಲ್ಲ ಅದಕ್ಕೆ ಹಚ್ಚಿದ ಗೊತ್ತಿಲ್ಲ. ಉರಿ ಉರಿ ಅಂದ್ರೆ ಅಷ್ಟು ಉರಿ. ಏನ್ ಮಾಡ್ತಾ ಇದೀಯಾ? ಮೊಬೈಲ್ ನೋಡ್ತಾ ಇದ್ದೀನಿ. ಬಹಳ ಬಿಸಿ ಇದೀಯಾ ಇವತ್ತು ಮೊಬೈಲ್ ಅಲ್ಲಿ? ಹೌದು, ಯಾಕಂದ್ರೆ ಅದು ನೋಡಕ್ ಆಗ್ತಾ ಇಲ್ಲ, ಚೆಕ್ ಮಾಡ್ಕೊಂತ ಇದ್ದೀನಿ. ಅಲ್ಲ ಯಾಕೆ ನೋಡಕ್ ಆಗ್ತಾ ಇಲ್ಲ? ಅಲ್ಲ ನಾನು ಹಿಂಗೆ ಬಗ್ಗಬೇಕು ಇಲ್ಲ ನೀವು ಹಾಕೊಂಡು ನೋಡ. ನೀವ್ ಹೇಳ್ತೀರಾ ಚೇರ್ ಬಿಟ್ಟು ಎದ್ದೇಳ್ಸು, ಚೇರ್ ಬಿಟ್ಟು ಎದ್ದೇಳ್ಸು ಅಂತ. ಇಲ್ಲಿ ನೋಡಿ ಈ ಚೇರ್ ಹಿಂಗ ಹಾಳಾಗ್ದಲ್ಲಿ ಹಿಂಗ್ ಸೋಫಾ ತರ ಮಲ್ಕಂಡ್ರೆ ಹಾಳಾಗಲ್ವಾ? ಅದ್ ಮಲ್ಕೊಳ್ಳೋದು ಇರ್ಲಿ, ಅದು ಎದ್ದೇಳ್ಸೋದಿರ್ಲಿ, ಆ ಚೇರ್ ನ ಔಸಿಡೋದಿರ್ಲಿ, ಅವ್ರನ್ನ ಅವ್ರ ಎದ್ರು ತಾನೇ ಚೇರಿಂದ ನಾನು ಅದನ್ನ ಬಚ್ಚಿಡಕ್ ಆಗೋದು. ನಂದು ಕೊರಿಯರ್ ಬಂದೈತಿ, ಇಸ್ಕೊಂಡ್ ಬಂದ್ಬಿಡಲ್ಲ. 2 hours later ಹೋಗಿದ್ ಕೆಲ್ಸ ಏನು ಆಗ್ಲಿಲ್ಲ, ಗಾಡಿನ ವಾಶ್ ಮಾಡಕ್ಕೆ ಅನ್ಬಿಟ್ಟು ಹೋದೆ. ಅಲ್ಲಿ ಹೋದ್ಮೇಲೆ ಯಾಕೋ ಮನ್ಸು ಸರ್ವಿಸ್ಗೆ ಬಿಟ್ಬಿಡೋಣ ಅಂತ ಅನಿಸ್ತು. ಬಟ್ ಸರ್ವಿಸ್ ಬಿಡಕ್ ಹೋದ ಅಂದ್ರೆ ನಮ್ಮ ರೆಗ್ಯುಲರ್ ಮೆಕ್ಯಾನಿಕ್ ಇವತ್ತು ರಜಾನಲ್ಲಿ ಇದಾರಂತೆ, ನಾಡ್ದು ಬರ್ತಾರಂತೆ. ಸೊ ಅದರಿಂದ ಮತ್ತೆ ಸುಮ್ನೆ ಹೋಗಿ ಬಂದಂಗ ಆಯ್ತು ವಾಪಸ್. ಮನೆ ಹತ್ರ ಏನು ಹೋಗ್ಲಿಲ್ಲ, ಆಗ್ಲಿಲ್ಲ ಕೆಲ್ಸ. ಅಲ್ಲಿ ಸರ್ವಿಸ್ ಸೆಂಟರ್ ನಲ್ಲಿ ನಮ್ಮ ರೆಗ್ಯುಲರ್ ಮೆಕ್ಯಾನಿಕ್ ಇರ್ತಾರಲ್ಲ, ಅವ್ರಿಲ್ಲ ರಜಾ ಅಂತ ಇವತ್ತು. ಅದಕ್ಕೆ ಒಂದು 2 days ಆದ್ಮೇಲೆ ಬಿಡ್ತೀನಿ ಹೋಗಿ. ಹೆಂಗಿರೋ ನಾಳೇನು ಕೆಲ್ಸ ಇದೆಯಲ್ಲ ನಮಗೆ, ಸೊ ನಾಳೇನು ಆಗಲ್ಲ, ನಾಡ್ದು ಬಿಡ್ಬೇಕು. ಇವಾಗ ಜಸ್ಟು ರೈಸ್ನ ಕುಕ್ ಮಾಡಿ ಬಂದೆ ನೈಟ್ ಡಿನ್ನರಿಗೆ. ಮಧ್ಯಾಹ್ನನೇ ಎಲ್ಲ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿರ್ತೀನಲ್ಲ, ಹಾಗಾಗಿ ಮನು ಏನೋ ಎಡಿಟಿಂಗ್ ಕುತ್ಕೊಂತಾರಂತೆ. ಅದಕ್ಕೆ ಅವಾಗಿಂದನು ಹೇಳ್ತಿದ್ದಾರೆ ನಿಂದು ವಿಡಿಯೋ ಕಂಪ್ಲೀಟ್ ಆಗಿದ್ರೆ ಕೊಡು, ವಿಡಿಯೋ ಕಂಪ್ಲೀಟ್ ಆಗಿದ್ರೆ ಕೊಡು ಅಂತ. ಬಟ್ ನಾನು ಒಂದು ಟಾಪಿಕ್ ಮಧ್ಯಾಹ್ನ ಮಾತಾಡ್ತೀನಿ ಅಂದ್ಬಿಟ್ಟು ಆಮೇಲೆ ನನಗೆ ಟೈಮೇ ಆಗಲಿಲ್ಲ ಆಫೀಸ್ ಕೆಲಸ ಕುತ್ಕೊಂಡು. ಅದೇ ಒಬ್ಬ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರಲ್ವಾ, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಇಂಟರ್ವ್ಯೂ ಮಾಡಿ ನಿಮ್ಮ ಅಕ್ಕಂಗೆ ಅಮ್ಮಂಗೆ ಅಂತ. ಇಂಟರ್ವ್ಯೂ ಎಲ್ಲ ನಾನು ಖಂಡಿತ ಮಾಡಲ್ಲ, ಮಾನ ಮರ್ಯಾದೆ ಕಳ್ಳ ಹಾಕ್ಬಿಡ್ತಾರೆ. ಅಲ್ಲ ಕಳಿಯೋದೆ ಅಂತ ಅದಿರೋದೆ ಫ್ಯಾಕ್ಟ್. ಅವರು ಚಿಕ್ಕ ವಯಸ್ಸಲ್ಲಿ ದೊಡ್ಡ ರೌಡಿ ಆಯ್ತಾ, ರೌಡಿ ಅಂದ್ರೆ ರೌಡಿ ಊರ್ನಲ್ಲಿ ಇರೋರ್ಗೆಲ್ಲ ಒಂದ್ ರೌಂಡ್ ಹೊಡ್ಕೊಂಡ್ ಬಂದವ್ರೆ ಅಷ್ಟೇ. ಅದ್ರ ಮೇಲೆ ಇನ್ ಏನು ಹೇಳೋ ನೆಸೆಸಿಟಿನೇ ಇಲ್ಲ, ಹೇಳಿದ್ರು ಮಜಾ ಬರಲ್ಲ. ಓಕೆ, ಅವರು ಬಿಡಿ, ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕದಿರೆಲ್ಲ ಇವ್ರ ಮುಂದೆ ನನ್ನ ಮಾನ ಮರ್ಯಾದಿನೆಲ್ಲ ಕಳ್ದಾಗಿದ್ದೆ, ನಾನು ಏನೇನ್ ತರಲೆಗಳು ಮಾಡ್ತಿದ್ದೆ ಸಣ್ಣದ್ರಲ್ಲಿ ಅನ್ನೋದನ್ನೆಲ್ಲ ಹೇಳಿ. ಬರೀ ಇವ್ರ ಹತ್ರನೇ ಅಲ್ಲ, ನಮ್ಮ ಮಕ್ಳ ಹತ್ರನು, ಅಂದ್ರೆ ನನ್ನ ನೆವ್ಯು ನೀಸ್ಗಳಿದಾರಲ್ಲ ಅವ್ರಗಳ ಹತ್ರನು ಮಾನ ಮರ್ಯಾದೆ ಕಳ್ದಾಕ್ಬಿಟ್ಟಿದ್ದಾರೆ ನಾನು ಏನೇನೆಲ್ಲ ತರಲೆ ಮಾಡ್ತಿದ್ದೆ ಅಂತ. ಆಕ್ಚುಲಿ ಸಣ್ಣದ್ರಲ್ಲಿ ನಾನು ಸ್ವಲ್ಪ ಅಡಮೆಂಟ್ ಇದ್ದೆ. ಅಡಮೆಂಟ್ ಅಂದ್ರೆ ಆತರ ಹಠ, ಅಂದ್ರೆ ನಾನೇ ಕೊನೆ ಮಗಳು ನಮ್ಮ ಅಪ್ಪ ಅಮ್ಮಗೆ. ಫಸ್ಟ್ ನನ್ನ ಸಿಬ್ಲಿಂಗ್ಸ್ ಗಳ ಬಗ್ಗೆ ಹೇಳ್ಬಿಡ್ತೀನಿ. ನಾವು 4 ಜನ ಮಕ್ಕಳು, ನನಗೆ ಒಬ್ಬ ಅಣ್ಣ, ಅವರೇ ಫಸ್ಟು, ಅಣ್ಣನೇ ಫಸ್ಟು. ಅದಾದ್ಮೇಲೆ ನಾವು 3 ಜನ ಹೆಣ್ಮಕ್ಳು, ಬೃಂದಕ್ಕ ಇಲ್ಲಿ ಬರ್ತಾ ಇರ್ತಾರಲ್ಲ ಅವರು, ಅದ್ ಬಿಟ್ರೆ ಭವ್ಯಕ್ಕ, ಅದ್ ಬಿಟ್ರೆ ನಾನು. ಇನ್ನ ನನ್ನಣ್ಣ ಬಂದು ಮೈಸೂರಲ್ಲಿ ಇರೋದು. ನನ್ನ ಅಣ್ಣಂಗೆ ಇಬ್ರು ಮಕ್ಕಳು, ಸುಶಾಂತ್ ಹಂಸಿಕ, ನಮ್ಮತ್ತಿಗೆ ರಮ್ಯಾ. ಸೊ ಇನ್ನ 2ನೇ ಅಕ್ಕ ಬೃಂದಕ್ಕ ಇಲ್ಲಿ ಬರ್ತಾ ಇರ್ತಾರಲ್ಲ ಅವರು. ಇನ್ನ 3ನೇ ಅಕ್ಕ ಭವ್ಯಕ್ಕ, ಅವರು ಬ್ಯಾಂಕಲ್ಲಿ
ಫ್ಯಾಕ್ಟರಿ ಮ್ಯಾನೇಜರು, ನಮ್ ಬಾಬ ಇಂಜಿನಿಯರು, ಬಿಟ್ರೆ ಅವರು ನಮ್ಮ ಅಕ್ಕಂಗೂ ಇಬ್ರು ಮಕ್ಕಳು, ರಚಿತ್ ನೈಜ ನೀವು ನೋಡೇ ಇರ್ತೀರಾ, ನಾಲ್ಕು ಜನ ಮಕ್ಕಳನ್ನು ನೀವು ವಿಡಿಯೋಗಳಲ್ಲಿ ನೋಡ್ತಾನೆ ಇರ್ತೀರಾ. ಮೊನ್ನೆ ಅಪ್ಪ ಮತ್ತೆ ಅಕ್ಕ ಬಂದಾಗ ಅಕ್ಕನ ಮನೆಗೆ ಹೋಗಿದ್ನಲ್ಲ, ಅವರೇ ನನ್ನ ಎರಡನೇ ಅಕ್ಕ. ಇನ್ನು ಅದು ಬಿಟ್ರೆ ನಾನು ಲಾಸ್ಟ್ನೇ ಅವಳು ಮಂಜುಳ. ಆಕ್ಚುಲಿ ನನ್ನ ಹೆಸರು ಭವಾನಿ, ನಾವು ಬೃಂದ ಭವ್ಯ ಭವಾನಿ ಅಂತ. ಆಮೇಲೆ ಏನೋ ಒಂದು ದೇವ್ರ ಹೆಸರು ಇಡಬೇಕು ಅನ್ನೋ ರೀಸನ್ಗೆ ಭವಾನಿನೂ ದೇವ್ರ ಹೆಸರೇ. ನನಗೆ ಬಾ ಬಂದಿರಲಿಲ್ಲ, ಮಾ ಬಂದಿತ್ತು ಅಂತ ಹೇಳ್ಬಿಟ್ಟು ನನಗೆ ಮಂಜುಳ ಅಂತ ಇಟ್ರು. ಸೊ ನಂದು ಎರಡು ಹೆಸರು, ಭವಾನಿ ಮಂಜುಳ. ಕೆಲವರು ಭವಾನಿ ಅಂತ ಕರೀತಾರೆ, ಮನು ಸ್ಟಾರ್ಟಿಂಗಲ್ಲಿ ಭವಾನಿ ಅಂತಾನೆ ಕರೀತಾ ಇದ್ದಿದ್ದು. ಆಮೇಲೆ ನಾನು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಅಲ್ವಾ ನೀನು ಮಂಜು ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನು ನಮ್ಮ ಅಪ್ಪ ಅಮ್ಮನ ಕೇಳಿದ್ರೆ ಇಬ್ರು ರಿಟೈರ್ಡ್, ನಮ್ಮಪ್ಪ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ನಮ್ಮಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಸೊ ಇಬ್ರು ರಿಟೈರ್ಡ್ ಆಗಿ ಇವಾಗ ಆರಾಮಾಗಿ ಮನೇಲಿದ್ದಾರೆ. ಇನ್ನು ನನ್ನ ಚೈಲ್ಡ್ಹುಡ್ ಬಗ್ಗೆ ನಾನು ಆಲ್ರೆಡಿ ಸಣ್ಣದಾಗಿ ಹೇಳಿದ್ದೀನಿ. ಹೇಳಬೇಕು ಅಂದರೆ ನಾನು ಕೊನೆ ಮಗಳಾಗಿರೋದ್ರಿಂದ ಸ್ವಲ್ಪ ಪ್ಯಾಂಪ್ರಿಂಗ್ ಜಾಸ್ತಿ ಇತ್ತು ನನಗೆ, ನಮ್ಮ ಅಕ್ಕದಿರು ಅಣ್ಣ ಅಪ್ಪ ಅಮ್ಮ ಎಲ್ಲರೂ. ಹಾಗಾಗಿ ಒಂದು ಸ್ವಲ್ಪ ಹಠದ ಸ್ವಭಾವ ಅಂದರೆ ನನಗೆ ಇಂಥದ್ದಾಗಬೇಕು ಅಂದರೆ ಅದು ಆಗಲೇಬೇಕು ಆ ಥರ. ಹಂಗಂತ ನಾನು ಅದಕ್ಕೇ ಹಠ ಮಾಡ್ಕೊಂಡು ಕೂತ್ಕೋತೀನಿ ಆ ಥರ ಅಲ್ಲ, ಬಟ್ ಭಯಂಕರ ತರಲೆಗಳು ಮಾಡ್ತಾ ಇದೆ, ಅದೆಲ್ಲ ಇದ್ದಿದ್ದೇನೆ. ಸ್ವಲ್ಪ ಎಕ್ಸ್ಟ್ರೀಮ್ ತರಲೆಗಳು ಮಾಡ್ತಾ ಇದೆ ಅಷ್ಟೇ. ಅಪ್ ಟು ನಾನು ಡಿಗ್ರಿಗೆ ಹೋಗೋ ತನಕನು, ಡಿಗ್ರಿಗೆ ಹೋದ್ಮೇಲೆ ಒಂದು ಸ್ವಲ್ಪ ಏನಂತಾರ ಮೆಚುರಿಟಿ ಬರ್ತಾ ಬರ್ತಾ ಒಂದು ಸ್ವಲ್ಪ ತಣ್ಣಗಾದೆ. ಇನ್ನು ಇಂಟರ್ವ್ಯೂ ಅಂತೂ ಮಾಡಲ್ಲ. ಯಾವಾಗ್ಲಾರು ಊರಿಗೆ ಹೋದಾಗ ಏನಾದ್ರು ಒಂದು ಸಣ್ಣ ಸಣ್ಣ ಸ್ಟೋರಿಗಳನ್ನ ರೀಕಾಲ್ ಮಾಡೋದಕ್ಕೆ ಹೇಳ್ತೀನಿ ಅಷ್ಟೇ, ಜಾಸ್ತಿ ಕೇಳಲ್ಲ. ಹಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಕೊಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಳೆ ವಿಡಿಯೋಸ್ಗಳನ್ನ ನೋಡಿ ನಿಮಗೆ ಖಂಡಿತ ಇಷ್ಟ ಆಗತ್ತೆ. ಆ್ಯಂಡ್ ಮೋರ್ ಓವರ್ ನಮ್ಮಿಬ್ರು ಬಗ್ಗೆ ಜಾಸ್ತಿ ಗೊತ್ತಾಗತ್ತೆ ನಿಮಗೆ ಹಳೆ ವಿಡಿಯೋಸ್ನ ನೋಡಿದಷ್ಟು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್. ಗುಡ್ ನೈಟ್. ಅವ್ರು ತಿರುಗಿ ನೋಡಿದ್ರು ಅವ್ರು ಮುಳುಗೋಗಿರ್ತಾರೆ. Gotta check out, it's close to 11, so baby ride it with some urgency. I'm just here for the fun part, 'cause I'm good on the money part. I be leaving in the